ಅವು ರೊಟೇಷನ್ ಆಗ್ತಾ ಇರಬೇಕು, ತರಬೇಕು ಮಾರಬೇಕು, ತರಬೇಕು ಮಾರಬೇಕು, ಆವಾಗಲೇ ನಿಮ್ಗೆ ಲಾಭ ಬರೋದು, ವರ್ಕೌಟ್ ಆಗೋದು. ಪ್ಯೂರ್ ನಾಟಿ ಅಂದರೆ ಎಲ್ಲ ಅಲ್ಲಿಂದ ಒಂದೇ ಕಡೆಯಿಂದ ತಂದಿದ್ದು, ಇಂಥ ಕಡೆ ಅಂತ ಹೋಗಿ ಆಯ್ಕೊಂಬಂದಿಲ್ಲ. ತುಂಬ ತೂಕ ಬರುತ್ತೆ, ಪ್ಲಸ್ ಅದು ಮಟನ್ ಚೆನ್ನಾಗಿರುತ್ತೆ. 1,000 ರೂಪಾಯಿವರೆಗೂ ಕೊಡ್ತಾರೆ ಆ ಮಟನ್ಗೆ. ಬೆಂಗಳೂರಲ್ಲಿ ತೋಟ ಅಂದಮೇಲೆ ಒಂದು ಹಸು ಇರಬೇಕು ಅನ್ನೋ ಥರ ಅವರು ನೋಡಿ ಒಂದು 10 ಹಸು ಹಾಕಿದ್ದಾರೆ. ಪ್ರಾಣಿಗಳ ಜೊತೆ ಇದ್ದರಷ್ಟು ನಮ್ಮ ಮನ್ಸು ಹಗುರ ಆಗುತ್ತೆ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಸಚಿನ್ ಅಂತ. ನಾವು ಬೆಂಗಳೂರವರು. ನಾವು ಇಲ್ಲಿ ಮದ್ದೂರಲ್ಲಿ ಮಳಗ ಅಲ್ಲಿ ಜಮೀನು ತೆಗ್ದು 1 ಎಕರೆ ಜಮೀನು ತೆಗೆದು 2-3 ವರ್ಷ ಆಯಿತು. ಆವಾಗ ಖಾಲಿ ಜಮೀನು ತೆಗ್ದು ದೊಡ್ಡ ದೊಡ್ಡ ತೆಂಗಿನ ಮರಗಳಿದ್ದವು. ಇವಾಗ ಖಾಲಿ ಜಮೀನು ತೆಗ್ದು ಇವಾಗ ತೋಟ ಎಲ್ಲ ಮಾಡಿದ್ವು. ಅಂದರೆ ಬಾಳೆ ತೋಟ ಇಕ್ಕಿಸ್ದು ಫಸ್ಟು, ಆಮೇಲೆ ಸುತ್ತಲೂ ಒಂದು ಅಡಕೆ ಸಸಿ ಇಟ್ಟು ಅದರಲ್ಲೂ ಸಸಿಗಳನ್ನೆಲ್ಲ ಸುತ್ತ ನಡೆಸಿದ್ದೀವಿ. ಆಮೇಲೆ ಇನ್ನೂ ಏನೇನ ಮಾಡಬೇಕಲ್ಲ ಅಂತ ಅನ್ನಿಸ್ದಾಗ ಕುರಿ ಮತ್ತು ಕೋಳಿ ಸಾಕಾಣಿಕೆ ಮಾಡೋಣ ಅಂತ ಅನಿಸಿದ್ರು. ಆಮೇಲೆ ನಾಟಿ ಕೋಳಿ ಮತ್ತು ನಾಟಿ ಮೇಕೆಗಳಿಗೆ ತುಂಬ ಬೇಡಿಕೆ ಇರೋದ್ರಿಂದ ಅದನ್ನು ಹೊರಗಡೆಯಿಂದ ತಂದು ನಾವಿಲ್ಲಿ ಬೆಳೆಸಿ ಅದನ್ನು ಮಾರ್ತಾ ಇದ್ದೀವಿ. ಈಗ ಫಾರ್ಮ್ ಸ್ಟಾರ್ಟಾಗಿ 1-2-3 ತಿಂಗಳಾಗಿದೆ. ಒಟ್ಟು ಫಾರ್ಮ್ಗೆ ಖರ್ಚಾಗಿರೋದು 1,00,000 ಅಂತ ಗೊತ್ತಿದೆ. ಅದನ್ನು ಯಾವ ಹೈಟಲ್ಲಿ ಅಂದರೆ ನಾಟಿ ಕೋಳಿ ಫಾರ್ಮ್ ಬಂದು ಹೈಟ್ ಬಂದು 5 ಅಡಿ ಬರುತ್ತೆ. ಅದರಿಂದ ಮೇಲೆ ಅಂತಂದರೆ ಅಂದರೆ ಕುರಿಗಳಿಗಂದರೆ ಅದು ಎ ಶೇಪಲ್ಲಿ ಬರುತ್ತೆ ಮೇಲ್ಗಡೆ. ಅದು ಒಂದು ಸೈಡ್ ಬಂದು 7 ಅಡಿ ಹೈಟಿದೆ, ಇನ್ನೊಂದು ಸೈಡ್ ಬಂದು ಮಧ್ಯದಿಂದ ಬಂದರೆ 10 ಅಡಿ ಹೈಟಿರುತ್ತೆ. ಆಮೇಲೆ ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಒಳಗಡೆಯಿಂದನೇ ಬರೋ ಥರ ಟ್ಯಾಪ್ಗಳು ಹಾಕಿ ಫಿಕ್ಸ್ ಮಾಡಿದ್ದೀವಿ. ಆಮೇಲೆ ಇವಾಗ ಒಂದು ಹಸುಗಳು 1 ಹತ್ತಿದೆ, ಇನ್ನು 10 ಹಾಕಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಒಟ್ಟಿನಲ್ಲಿ ಇದರಲ್ಲಿ ಲಾಭ ಅಂತೂ ಇದೆ. ನಾನು ಇನ್ನೂ ಓದ್ತಾ ಇದ್ದೀನಿ, ಆರ್ಕಿಟೆಕ್ಚರ್ ಮಾಡ್ತಾಯಿದ್ದೀನಿ. ನಮಗೆ ಇದರಿಂದ ಏನು ಎಕ್ಸ್ಪೆಕ್ಟೇಷನ್ ಅಂತಂದರೆ ತುಂಬ ಲಾಭ ಮಾಡಬೇಕು ಅಂತೇನಿಲ್ಲ, ಒಂದು ಖುಷಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ಮೈಂಡ್ ಫ್ರೀ ಆಗೋದಕ್ಕೆ. ಆವಾಗಿಂದ ಬೆಂಗಳೂರಿಂದ ಬಂದು ಇಲ್ಲಿ ಒಂದು ದಿವಸ ಸ್ಟೇ ಆಗಿ ಎಲ್ಲ ನೋಡಿಕೊಂಡು ಪ್ರಾಣಿಗಳ ಜೊತೆ ಇದ್ದರಷ್ಟು ನಮ್ಮ ಮನಸ್ಸು ಹಗುರ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ. ಅದಕ್ಕೆ ಆರೋಗ್ಯವಂತೂ ತುಂಬ ಚೆನ್ನಾಗಿದೆ ಬೆಂಗಳೂರು ಕಂಪೇರ್ ಮಾಡಿದ್ರೆ. ಈ ಲಾಕ್ಡೌನ್ ಟೈಮಲ್ಲಿ ಬಂದು ಇವೆಲ್ಲ ಸ್ವಲ್ಪ ಚೇಂಜ್ ಮಾಡಿದೆ. ಅಂದರೆ ಇವೆಲ್ಲ ಸ್ಟಾರ್ಟ್ ಮಾಡಿ ಒಂಥರ ಬಿಸ್ನೆಸ್ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀವಿ. ಕುರಿಗಳು ಎಷ್ಟಿದ್ದವು, ಮೇಕೆಗಳು ಎಷ್ಟಿದ್ದವು? ಕುರಿಗಳು ನಾವು ಬ್ರೀಡಿಂಗ್ ಪರ್ಪಸ್ಗೋಸ್ಕರ ಬಂಡೂರು 2 ಬಿಟ್ಕೊಂಡು ಅದ್ರ ಜೊತೆ ಒಂದು ಟಗರು ಬಿಟ್ಕೊಂಡಿದ್ದೀವಿ. ಅದು ಬ್ರೀಡಿಂಗ್ ಪರ್ಪಸ್ಗೆ ತುಂಬ ಒಳ್ಳೆಯದು ಅಂತಾರೆ, ಯಾಕಂದರೆ ಗೌರ್ಮೆಂಟು ಅದನ್ನು ಪ್ರೋತ್ಸಾಹಿಸ್ತಿದೆ. ನಾವು ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಬಂಡೂರು ಮಾತ್ರ ಬ್ರೀಡಿಂಗ್ ಮಾಡ್ಕೊಂಡಿದ್ದೀವಿ. ಇನ್ನು ನಾಟಿ ಮೇಕೆ ಬಂದು ನಾವು ತಂದಿದ್ದೆಲ್ಲ ನಮ್ಮ ಅಪ್ಪವ್ರ ಫ್ರೆಂಡ್ ಫಾರ್ಮಿಂದನೇ. ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ, ಸರಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಅವರೇ ಕೊಟ್ಟು ಕಳಿಸಿದ್ರು. ತಂದಾಗ ಒಂದು 70 ಇದ್ದವು, ಇವಾಗ ಸುಮಾರೊಂದು 20 ಸೇಲಾಗಿದ್ದಾವೆ 2 ತಿಂಗಳಲ್ಲಿ. ಅಂದರೆ ಇವಾಗ ಕುಯ್ಯೋ ಮರಿ ಅಂದರೆ ಅದು 400 ರೂಪಾಯಿ ಕೆ ಜಿ ಹಂಗೆ ಕೊಡ್ತಾಯಿದ್ದೀವಿ. ಆಮೇಲೆ ಇವಾಗ ಉಂಡೆ ಲೆಕ್ಕ ಅಂದರೆ ಮರಿಗಳು, ಚಿಕ್ಕ ಚಿಕ್ಕ ಮರಿಗಳೆಲ್ಲ ಉಂಡೆ ಲೆಕ್ಕದಲ್ಲೇ ಕೊಡ್ತಾಯಿದ್ದೀವಿ. ಅದನ್ನು ಯಾವ ರೀತಿ ಮಾರಬೇಕು ಅನ್ನೋದೆಲ್ಲ ಇಲ್ಲಿ ಕೆಲಸದವರೆಲ್ಲ ನೋಡಿಕೊಂಡು ಅವರೇ ಎಲ್ಲ ಮೇವುಗಳೆಲ್ಲ ನೋಡಿಕೊಂಡು ಅವರೇ ನೋಡ್ತಿದ್ದಾರೆ. 1 ತಿಂಗಳು ಮರಿ ತಗೊಬಂದಿದ್ದು ಅದು, ಇಲ್ಲಾಂದರೆ ಆಡುಗಳನ್ನೇ ತಂದಿದ್ದು? ಅಂದರೆ ನಾವು ತಂದಾಗ ಎಲ್ಲ ಮಿಕ್ಸ್ ಇದ್ದೋ, ಒಂದು ಚಿಕ್ಕ ಮರಿ ಇದ್ದೋ, ಒಂದು ದೊಡ್ಡವೆಲ್ಲ ಇದ್ದೋ, ವಾತುಗಳೆಲ್ಲ ಇದ್ದೋ, ಅವೆಲ್ಲ ಮಾರ್ದೋ ನಾವು. ಅಂದರೆ ಕೇಳೋರು ಎಲ್ಲ ಥರನೂ ಕೇಳ್ತಾರೆ, ಮರಿಗಳು ಕೇಳ್ತಾರೆ, ದೊಡ್ಡವ್ ಕೇಳ್ತಾರೆ, ಮಣಕೆಗಳು ಕೇಳ್ತಾರೆ, ತುಂಪಲ ಇರೋ ಕೇಳ್ತಾರೆ, ಎಲ್ಲನೂ ಕೇಳ್ತಾರೆ. ನಾವು ಅದಕ್ಕೆ ಎಲ್ಲ ಥರನೂ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ತಂದು ಒಂದು ಐಡಿಯಾ ತೊಗೊಂಡು ಇವಾಗ ವಾತಗಳಿಗೆ ಜಾಸ್ತಿ ಬೇಡಿಕೆ ಇದೆ ಅಂತ ಗೊತ್ತಾಯಿತು. ಅದರಿಂದ ವಾತಗಳನ್ನ ಇನ್ಮೇಲೆ ಜಾಸ್ತಿ ಕೊಟ್ಟು ಮಣಕೆಗಳನ್ನ ಸ್ವಲ್ಪ ಕಡಿಮೆ ಮಾಡಿದ್ರೆ, ಅಂದರೆ ಆಡುಗಳನ್ನೆಲ್ಲ ಕಡಿಮೆ ಮಾಡಿದ್ರೆ ಅದು ನಮಗೆ ಲಾಭದಾಯಕವಾಗಿರುತ್ತೆ ಅಂತ ಅನಿಸುತ್ತೆ. ಇಲ್ಲಿ ಬರೋ ಗ್ರಾಹಕರಿಗೆ ಯಾವ ರೀತಿ ನಿಮಗೆ ರೆಸ್ಪಾನ್ಸ್ ಇದೆ? ರೆಸ್ಪಾನ್ಸ್ ಅಂದರೆ ಊರಿನವರೆಲ್ಲ, ಈ ನಡುವೆ ಅಂತೂ ಲಾಕ್ಡೌನ್ ಆಗಿದೆಯಲ್ಲ, ಇವಾಗ ಸಂತೆಗಳೆಲ್ಲ ನಿಂತೋಗಿದೆ, ಮಾರ್ಕೆಟ್ಗಳಲ್ಲಿ ಹೋಗಿ ತೊಗೊಳೋಕ್ಕೆ ಜನರು ಎದುರ್ತಾರೆ, ಎಲ್ಲ ಬಂದು ಈ ಥರ ಫಾರ್ಮಲ್ಲಿ ಒಂದು ಬ್ಯಾನರ್ ಹಾಕಿದ್ದೀವಿ. ಇಷ್ಟು ದಿನ 2 ತಿಂಗಳು ನಡೀತಾ ಇದ್ದೀವಿ, ಹಿಂಗೆ ಫಾರ್ಮಲ್ಲಿ ಒಂದು ಬ್ಯಾನರ್ ಹಾಕಿದ್ವಿ. ಅದನ್ನ ನೋಡಿಕೊಂಡು ಸುತ್ತಮುತ್ತ ಓಡಾಡೋರು ಊರಿನವರೆಲ್ಲ ಬಂದು ಇಲ್ಲಿ ತೊಗೊಂಡು ಹೋಗ್ತಾರೆ. ಅವರೊಂದು 3-4 ಜನಕ್ಕೆ ಹೇಳಿದ್ರೆ ಅದು ಹಂಗೆ ಪಬ್ಲಿಸಿಟಿ ಬೆಳೀತಾ ಹೋಗುತ್ತೆ ಹೊರತು ಕಡಿಮೆ ಅಂತೂ ಆಗಲ್ಲ. ನಿಮ್ಮ ಮಾಡಬೇಕು ಅಂತ ಮನಸಿದ್ರೆ ಮಾಡಬೇಕಷ್ಟೇ. ನೀವು ಲಾಸ್ ಆಗುತ್ತೆ ಫಸ್ಟಲ್ಲಿ, ಲಾಸ್ ಆಗುತ್ತೆ ಒಪ್ಕೊಂತೀನಿ, ನಮಗೂ ಲಾಸ್ ಆಗಿದೆ. ಒಂದು 10 ಮರಿ ಓದೋ ಚಿಕ್ಕ ಚಿಕ್ಕ ಮರಿಗಳು ಅಂದರೆ ಅಷ್ಟೇ ಲಾಭ ಇದೆ. ನೀವು ನೋಡಿಕೊಂಡು ಯಾವುದನ್ನು ಮಾಡಿದ್ರೆ ಒಳ್ಳೆಯದು, ಯಾವುದನ್ನು ಮಾಡಿದ್ರೆ ಕೆಟ್ಟದು ಅಂತ ಸ್ಟಾರ್ಟಿಂಗಲ್ಲಿ ನೀವು ತಿಳ್ಕೊಂಡ್ರೆ ಅದು ಒಳ್ಳೆಯದು. ನೀವು ಯಾರನ್ನೋ ಮಾತು ಕೇಳ್ತೀನಿ, ಯಾರನ್ನೋ ತಂದು ಇಟ್ಬಿಟ್ಟು ನಾನು ಇಲ್ಲಿ ನಡೆಸ್ತೀನಿ ಅಂತಂದರೆ ಅದು ಆಗಲ್ಲ. ನೀವು ನಿಂತು ಒಂದು ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ನಾವು ಬೆಂಗಳೂರಿಗೆ ಹೋದ್ರೂ ವಾರಕ್ಕೊಂದು 2 ದಿನ 3 ದಿನ ಬಂದು ಇರಬೇಕಾಗತ್ತಿಲ್ಲ. ಶೆಡ್ ಮಾಡೋಕ್ಕೆ ಎಷ್ಟು ಖರ್ಚಾಯಿತು? ಶೆಡ್ ಮಾಡೋದಕ್ಕೆ ಸುಮಾರು 1,00,000 ಖರ್ಚಾಗಿದೆ. ಇದು ಬರೀ ಶೆಡ್ಗೋಸ್ಕರ, ಇನ್ನು ಸುತ್ತ ಅದು ಎಕ್ಸ್ಟ್ರಾ ಬೇಲಿ ಎಲ್ಲ ಹಾಕಿ ಹೊರಗಡೆ ಎಲ್ಲ ಮಾಡೋದೆಲ್ಲ ಅದು ಎಕ್ಸ್ಟ್ರಾ ಖರ್ಚಾಗಿದೆ. ಆಮೇಲೆ ಶೆಡ್ಡು ಯಾವ ಹೈಟಲ್ಲಿ ಅಂತ ಅಂದರೆ ಕೆಳಗಡೆ ನಾಟಿ ಕೋಳಿ 5 ಅಡಿ ಹೈಟಿದೆ, ಮೇಲ್ಗಡೆದು ಎ ಶೇಪಲ್ಲಿ ಮಾಡಿದ್ದಾರೆ. ಅದು ಮಳೆ ನೀರು ಬಂದರೆ ಹಿಂಗೆ ಸೈಡಲ್ಲಿ ಹರಿಯೋ ಥರ, ಅದು ಸೈಡಲ್ಲಿ ಬಂದು ಒಂದು 7 ಅಡಿ ಹೈಟಿದೆ, ಮಧ್ಯದಿಂದ ತೊಗೊಂಡ್ರೆ 10 ಅಡಿ ಹೈಟಿದೆ. ಆಮೇಲೆ ಒಳಗಡೆ ಲೈಟಿಂಗ್ ಸಿಸ್ಟಮು ಎಲ್ಲ ಇದೆ. ಆಮೇಲೆ ಪ್ಲಂಬಿಂಗು ಎಲ್ಲ ನೀರು, ಅಲ್ಲೊಂದು ಟ್ಯಾಂಕ್ ಇಟ್ಟು ಅಲ್ಲಿಂದ ಟ್ಯಾಂಕಿಗೆ ಡಂಪ್ ಮಾಡಿಕೊಂಡು ನೀರನ್ನ, ಫುಲ್ಲು ನೀರು ಫೆಸಿಲಿಟಿ ಎಲ್ಲ ಇದೆ. ಯಾವಾಗ ನೋಡಿದ್ರೂ ಅದಕ್ಕೆ ಕೊರತೆ ಆಗಬಾರ್ದು ಮೇವು ನೀರು ಅದೆಲ್ಲ, ಅದು ಹಂಗೆ ನೋಡ್ಕೊತಾ ಇದ್ದೀವಿ. 2 ಸ್ಟೇಜ್ ಮಾಡಿರೋದ್ರಿಂದ ಒಂದು ವುಡ್ಡು ಸ್ಲೇಟ್ಗೆ 1 ಇಂಚ್ ಗ್ಯಾಪ್ ಇರುತ್ತೆ.
ಆ ಪಿಕ್ಕೆ ಎಲ್ಲ ಏನು ಮಾಡುತ್ತೆ, ಅದು ಮೇಲ್ಗಡೆ ಹಿಂಗೆ ಗುಡಿಸಿದ್ರೆ ಸಾಕು, ಎಲ್ಲ ಕೆಳಗಡೆ ಬಿದ್ದುಬಿಡುತ್ತೆ. ಅದು ಕೋಳಿಗಳು ಕೆದಕಿ ಕೆದಕಿ ತಿಂತವೆ ಅದರಲ್ಲಿ ಏನೇನೋ ಇದ್ದರೆ ಅಂತ. ಅದು ಗೊಬ್ಬರ ಆಗುತ್ತೆ, ಗೊಬ್ಬರ ಕನ್ವರ್ಟ್ ಆಗುತ್ತೆ. ಅದನ್ನು ಆಮೇಲೆ ನಾವು ಕೋಳಿ ಗೊಬ್ಬರನ ಯಾವಾಗ ನಾವು ತಿಂಗಳಿಗೊಂದ್ಸರಿ ಒಂದು ಬ್ಯಾಚ್ ಖಾಲಿ ಆದಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಹಂಗೆ ಡಂಪ್ ಮಾಡಿಕೊಂಡ್ರೆ ನಮಗೆ ತೋಟಕ್ಕೆ ಗೊಬ್ಬರ ಆಗುತ್ತೆ, ಪ್ಲಸ್ ಹೊರಗಡೆಯಿಂದ ಮಾಡ್ತೀನಿ ಗೊಬ್ಬರ ಮಾರ್ತೀನಿ ಅಂತಂದ್ರೆ ಅದರಿಂದ ಲಾಭ ಇದೆ. ಮೇಕೆಗಳಲ್ಲಿ ಎಷ್ಟು ತಳಿಗಳಿದೆ ನಿಮ್ಮಲ್ಲಿ? ಮೇಕೆಗಳಲ್ಲಿ ಇವಾಗ ನಾವು ಶಿರೋಯಿ ಅದೆಲ್ಲ ತರೋಣ ಅಂದ್ಕೊಂಡು, ಆದರೆ ಅದೆಲ್ಲ ರೈತರಿಗೆ ಬಂಡವಾಳ ಹಾಕ್ಬಿಟ್ಟು ತೆಗೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ನಾವು ತರ್ಬೋದು ಅಲ್ಲಿಂದ, ರಾಜಸ್ಥಾನಿಂದ ಪಂಜಾಬಿಂದ ಎಲ್ಲ ತರ್ಬೋದು, ಅಂದರೆ ಅದನ್ನು ತಂದು ಆ ರೇಟಿಗೆ ಮಾರೋದಕ್ಕಾಗಲ್ಲ, ಆವಾಗ ಲಾಸ್ ಆಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಾವು ಅಷ್ಟು ಬೆಲೆಗೆ ತಂದು ನಾವು ಕಡಿಮೆ ಮಾರೋದಕ್ಕಾಗಲ್ಲ. ನಿಮ್ಮ ಹತ್ರ ಯಾವ್ಯಾವ ತಳಿಗಳಿದೆ? ನಮ್ಮ ಹತ್ರ ಇರೋದು ಬರೀ ನಾಟಿ ಮೇಕೆಗಳು, ಪ್ಯೂರ್ ನಾಟಿ ಅಂದರೆ ಎಲ್ಲ ಅಲ್ಲಿಂದ ಒಂದೇ ಕಡೆಯೇ ತಂದಿದ್ದು, ಇಂಥ ಕಡೆ ಅಂತ ಹೋಗಿ ಆಯ್ಕೊಂಬಂದಿಲ್ಲ, ಎಲ್ಲ ಒಂದೇ ಕಡೆಯೇ ತಂದಿದ್ದು ಅದು ಫ್ರೆಂಡ್ ಫಾರ್ಮಿಂದ. ಇವಾಗ ನೆಕ್ಸ್ಟ್ ಯಾವುದು ಬೇಡಿಕೆ ಇದೆ ಅದನ್ನು ನಾವು ಹೊರಗಡೆ ಹೋಗ್ಬಿಟ್ಟು ಸಂತೆಗಳಲ್ಲಿ ಊರುಗಳಲ್ಲಿ ಎಲ್ಲ ಮರಿಗಳು ತಂದು ಬೆಳೆಸಿ ಆಮೇಲೆ ಮಾರೋದನ್ನ ಥರ ಮಾಡ್ಕೊಂಡಿದ್ದೀವಿ. ಏನೇನು ಫುಡ್ ಕೊಡ್ತೀರಾ ಅವಕ್ಕೆ? ಅದಕ್ಕೆ ಬೆಳಗ್ಗೆ ರಾಗಿ ಹುಲ್ಲು ಒಂದು ಸರಿ ಹಾಕ್ತೀವಿ, ಆಮೇಲೆ ತಿರ್ಗಾ ಸಾಯಂಕಾಲದ ಸಾಯಂಕಾಲದವರೆಗೂ ಹೊರಗಡೆ ಮೇಯಿಸ್ತೀವಿ, ಆಮೇಲೆ ತಿರ್ಗಾ ಸಾಯಂಕಾಲ ಆದಮೇಲೆ ಒಳಗಡೆ ಕೂಡ ಹಾಕಿ ತಿರ್ಗಾ ಒಂದಷ್ಟು ಉರುಳಿ ಅದೆಲ್ಲ ಕೈ ತಿಂಡಿ ಎಲ್ಲ ಕೊಟ್ಟು ಆಮೇಲೆ ತಿರ್ಗಾ ಒಂದು ಆ ಗೊಂತು ಪೂರ್ತಿಯಾಗಿ ಭರ್ತಿಯಾಗಿ ತುಂಬಬೇಕು ರಾಗಿ ಹುಲ್ಲನ್ನ ರಾತ್ರಿ ಇಡೀ ತಿನ್ನೋ ಥರ. ಅದು ತಿಂದು ಡೈಜೆಷನ್ ಆಗಿ ಅದೆಲ್ಲ ಬೆಳಗ್ಗೆವರೆಗೂ ಬಾಯಿ ಆಡಿಸ್ತಾನೆ ಇರಬೇಕು, ಆವಾಗಲೇ ಅದಕ್ಕೆ ಒಂಥರ ಬಾಡಿಗೆ ಒಂಥರ ಸ್ಟ್ರೆಂತ್ ಇರೋ ಥರ, ಏನಾದ್ರೆ ಎಲ್ಲ ವೀಕ್ ಆಗಿಬಿಡ್ತಾವೆ ಮರಿಗಳು. ಹೆಣ್ಣು ಕುರಿಗಳು ಎಷ್ಟಿದ್ದಾವೆ ಇವಾಗ? ಇರೋವೆಲ್ಲ ಹೆಣ್ಣು ಕುರಿನ ವಾತಗಳೆಲ್ಲ ಸೇಲಾದು, 20 ವಾತ ತಂದಿದ್ದು ಅದೆಲ್ಲ ಸೇಲಾದು, ಇವಾಗ ಇರೋವೆಲ್ಲ ಹೆಣ್ಣು ಕುರಿನೇ. ಈ ವಾತ ಅಂದರೆ ಎಷ್ಟು ಸೇಲಾಗಿದೆ? ಅವೆಲ್ಲ ಕೆಜಿ 400 ರೂಪಾಯಿ ಹಂಗೆ ಹೋಗಿದೆ, ಮರಿಗಳಾದರೆ 5,000 5,500 ಹಂಗೆ ಹೋಗಿದೆ. ಎಷ್ಟು ಕೆಜಿ ಬರುತ್ತೆ ಒಂದು ವಾತ ಅಂದರೆ? ನಿಮಗೆ ಮಿನಿಮಮ್ ಅಂದ್ರೂ ಒಂದು 18 ಕೆಜಿ ಬರುತ್ತೆ, 18-25 ಕೆಜಿವರೆಗೂ ಬರುತ್ತೆ. ತೋಟ ಅಂದಮೇಲೆ ಒಂದು ಹಸು ಇರಬೇಕು ಅನ್ನೋ ಥರ ಅವರು ನೋಡಿ ಒಂದು 10 ಹಸು ಹಾಕಿದ್ದಾರೆ, ಅದರೊಂದು 4 ಕರಿತವೆ ಹಾಲು, ಒಂದು ದಿನಕ್ಕೆ ಒಂದು 50 ಲೀಟ್ರ್ ಆಗುತ್ತೆ. ಇವಾಗ ನಿಮ್ಗೆ ಎಷ್ಟು ತಿಂಗಳಿಂದ ಸ್ಟಾರ್ಟ್ ಆಗಿ ಇವಾಗ ಎಷ್ಟು ಲಾಭ ಸಿಕ್ಕಿದೆ ನಿಮಗೆ? ನಮಗೆ ಸ್ಟಾರ್ಟಾಗಿ 3-4 ತಿಂಗಳು ಮಾರ್ಚಲ್ಲಿ ಪೂಜೆ ಮಾಡಿದ್ದು, ಮನೆ ಗೃಹಪ್ರವೇಶ ಮಾಡಿ ಷಡ್ಗೆಲ್ಲ ಪೂಜೆ ಮಾಡಿದ್ದು, ಆವಾಗಲಿಂದ ಅದೇ ನೀವು ನೋಡ್ದಂಗೆ ಒಂದು 20 ಸೇಲ್ ಆಗಿದ್ದಾವೆ ಮರಿಗಳು. ಕ್ಯಾಲ್ಕುಲೇಟ್ ಮಾಡ್ಕೋಬೋದು ನೀವು, 20 ಅಂದರೆ ವಾತಗಳಂದರೆ 400 ರೂಪಾಯಿ ಮಿನಿಮಮ್, ಅಂದರೆ ಒಂದು 6,000 ರೂಪಾಯಿ ಒಂದು ಮರಿ ಸೇಲ್ ಆಗುತ್ತೆ ಅಂತ ಅಂದ್ಕೊಂಡ್ರೆ ನಿಮಗೆ ಲಾಭ ಸಿಗುತ್ತೆ. ಒಂದು ಅದು ಬೇಸಸ್ ಮೇಲೆ ಹೋಗುತ್ತೆ, ನೀವು ಯಾವ ರೀತಿಯಲ್ಲಿ ನೀವು ಮಾರ್ತೀರಾ. ನೀವು ತಂದು ನೀವು ಸುಮ್ಮನೆ ಇಟ್ಕೊಂಡಿದ್ರೆ ಅವಾಗ ವೇಸ್ಟ್ ಆಗುತ್ತೆ, ಅವು ರೊಟೇಷನ್ ಆಗ್ತಾ ಇರಬೇಕು, ತರಬೇಕು ಮಾರಬೇಕು ತರಬೇಕು ಮಾರಬೇಕು, ಆವಾಗಲೇ ನಿಮ್ಗೆ ಲಾಭ ಬರೋದು, ವರ್ಕೌಟ್ ಆಗೋದು. ನೀವು ಬರೋ ಮನೆನ ಅಲ್ಲೇ ಹಾಕಿದ್ರೆ ಅವಾಗ ಲಾಭ ಬರುತ್ತೆ, ನೀವು ಬೇರೆ ಕಡೆಯಿಂದ ತಂದು ಹಾಕ್ಬಿಟ್ಟು ನಾನು ಅದನ್ನು ಲಾಸ್ ಮಾಡಿಕೊಂಡೆ ಅಂತಂದರೆ ಅವಾಗ ಲಾಸ್ ಆಗುತ್ತೆ, ಪ್ಲಸ್ ಸಾಲ ಪಡಿಬಾರ್ದು, ಬಂಡವಾಳ ಓನ್ ಆಗಿರಬೇಕು. ಯಾವ ಕುರಿಗಳು ಸಾಕಿದ್ರೆ ನಿಮಗೆ ಲಾಭ ಜಾಸ್ತಿ ಸಿಗುತ್ತೆ? ಬಂಡೂರು ಕುರಿ ಸಾಕಿದ್ರೆ ಲಾಭ ಜಾಸ್ತಿ ಸಿಗುತ್ತೆ, ಯಾಕಂದರೆ ಗೌರ್ಮೆಂಟ್ ಅವರು ಅದು ತುಂಬ ಅಭಾವ ಇದೆ ಬಂಡೂರು ಕುರಿಗಳಿಗೆ, ಅದನ್ನು ಊರುಗಳಲ್ಲಿ ಎತ್ಕೊಂಬಂದು ನಾವು ಮರಿಗಳು ಮಾಡಿದ್ರೆ ಗಂಡು ಮರಿಗೆ 13,000 ಏನೋ ಕೊಡ್ತಿದ್ದಾರೆ, ಹೆಣ್ಮರಿ ಹುಟ್ಟಿದ್ರೆ 10,000 ಏನೋ ಕೊಡ್ತಿದ್ದಾರೆ, ಗೌರ್ಮೆಂಟ್ ಅವರೇ ಬಂದು ತೊಗೊಂಡೋಗ್ತಾರೆ ಅದನ್ನು. ಅದನ್ನು ನಾವು ಗೌರ್ಮೆಂಟ್ ಅವ್ರಿಗೆ ಯಾಕೆ ಕೊಡಬೇಕು, ನಾವೇ ಬೆಳೆಸೋಣ ತಳಿಗಳನ್ನ, ಅಕಸ್ಮಾತ್ ಜನರು ಇಲ್ಲಿರೋ ಜನಗಳೆಲ್ಲ ಇಷ್ಟಪಟ್ಟರೆ ಆ ಥರ ಬೆಳೆಸ್ಬೇಕು ಅಂತ ಅವ್ರಿಗೂ ಆಸೆ ಪಟ್ಟರೆ ಅವ್ರಿಗೂ ಕೊಡ್ತೀವಿ ನಾವು ಬಂಡೂರು ಕುರಿ, ಯಾಕಂದರೆ ಅದು ತುಂಬ ರೇಟು, ನೋಡೋದಕ್ಕೆ ಮಾತ್ರ ಚಿಕ್ಕದು, ವೆಯ್ಟು ಅಷ್ಟೇ, ಅದು ತುಂಬ ತೂಕ ಬರುತ್ತೆ, ಪ್ಲಸ್ ಅದು ಮಟನ್ ಚೆನ್ನಾಗಿರುತ್ತೆ, 1,000 ರೂಪಾಯಿವರೆಗೂ ಕೊಡ್ತಾರೆ ಆ ಮಟನ್ಗೆ ಬೆಂಗಳೂರಲ್ಲಿ. ಬಂಡೂರು 2 ಮಣಕೆಗಳಿದ್ದಾವೆ, ಅದು ಫಲ ಆಗಿ ಮರಿ ಹಾಕ್ಬೇಕು, ಇನ್ನು ಅವು ತಂದವೆ ಹೆಣ್ಣು ಅಷ್ಟೇ, ಅವೆರಡಿದೆ, ಇನ್ನು ಒಂದು ಟಗರು ಬಿಟ್ಟಿದ್ದೀವಿ ಅದ್ರ ಜೊತೆಗೆ, ಹಂಗೆ ನಡೀತಿದೆ. ಇನ್ನು ಟಗರ್ಗಳು ತರಬೇಕು ಅಂದ್ಕೊಂಡಿದ್ದೀವಿ, ಇನ್ನು ಲಾಕ್ಡೌನ್ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಹೊಸಬರು ಏನಾರು ಮಾಡ್ತೀನಿ ಅಂತಂದರೆ ಸೆಡ್ ಹಾಕಿ ಎಷ್ಟು ಅವ್ರಿಗೆ ಯಾವ ರೀತಿ ಮಾಡಬೇಕು ಅನ್ನೋದು ಸ್ವಲ್ಪ ಮಾಹಿತಿ? ಹೊಸರಿಗೆ ಅಂದರೆ ಇವಾಗ ನೀವು ಇನ್ವೆಸ್ಟ್ಮೆಂಟ್ ಹಾಕ್ತೀವಿ ಅಂತಂದರೆ ಸಾಲ ಮಾಡಬಾರ್ದು, ಅಂದರೆ 60% ನೀವು ಓನ್ ಇನ್ವೆಸ್ಟ್ಮೆಂಟ್ ಹಾಕಿ 40% ಸಾಲ ತಂದ್ರೂ ನಡೆಯುತ್ತೆ. ನೀವು ಇನ್ವೆಸ್ಟ್ಮೆಂಟ್ ನಾನು ಫುಲ್ಲು ಎಲ್ಲ ಸಾಲದಲ್ಲೇ ಮಾಡ್ತೀನಿ ಎಲ್ಲ ಸಾಲದಲ್ಲೇ ಹೋಗ್ತೀನಿ ಅಂತಂದರೆ ಹೇಳೋಕ್ಕಾಗಲ್ಲ, ಒಂದು ಸರಿ ಕೈ ಎತ್ತಕ್ಕೆ ಒಂದು ಸರಿ ಕೈ ಬಿಡುತ್ತೆ, ಆವಾಗ ನಿಮ್ಮ ಕೈ ಬಿಟ್ಟಾಗ ಅಂತೂ ನಿಮ್ಮ ಜೀವನ ನರಕ ಆಗ್ಬಿಡುತ್ತೆ. ಇವಾಗ ಇದನ್ನು ನೋಡೋದು, ಇನ್ನು ಒಂದು ಸ್ವಲ್ಪ ಜಾಗ ಸಿಕ್ಕದಷ್ಟು ನಮಗೆ ಇನ್ನೂ ಅನುಕೂಲ ಆಗುತ್ತೆ, ಯಾಕಂದರೆ ಮೇವುಗಳ ಅಭಾವ ಆಗಬಾರ್ದು ಯಾವುದೇ ನೀವು ಪ್ರಾಣಿ ಮಾಡಿದ್ರೂ, ಮೇವುಗಳ ಅಭಾವ ಆದಾಗ ಅದು ನಿಮಗೆ ತುಂಬ ಪರಿಣಾಮ ಬೀಳುತ್ತೆ, ವೆಯ್ಟ್ಗಳು ಸಿಗಲ್ಲ, ಹುಷಾರು ತಪ್ತವೆ, ಅವೆಲ್ಲ ಆಗುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂತಂದರೆ ನಿಮಗೆ ಜಾಗ ಇರಬೇಕು, ನಾವು 1 ಎಕರೆ ಜಾಗನ ಇಷ್ಟು ಮಾಡ್ಕೊಂಡಿದ್ದೀವಿ ಅಂದರೆ ಅದಕ್ಕೆ ಸಪ್ರೇಟಾಗಿ ನಾವು ಬೇರೆ ಕಡೆ ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ 2 ಎಕರೆ ತೋಟನ ಫುಲ್ಲು ನಾವು ಮೇವುಗಳು ಅಂತಲೇ ಇಟ್ಟಿದ್ದೀವಿ, ಹಸುಗಳಿಗೆ ಸೀಮೆ ಹುಲ್ಲು, ಜೋಳದ ಕಡ್ಡಿ, ಆಮೇಲೆ ಕುರಿಗಳಿಗೆ ಮೊಳಕೆ ಬಂದಿರೋ ಎಲ್ಲ ಹುಲ್ಗಳೆಲ್ಲ ಕುಯ್ಕೊಂಬರ್ತಾರೆ, ರಾಗಿ ಹುಲ್ಲು ಅದೆಲ್ಲ ಬೆಳ್ಕೊಂಡು ತಂದು ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ, ಬೆಳೆದ್ರೆ ನಮಗೆ ಲಾಭ ಜಾಸ್ತಿ.
ನಾವು ಸಂಡೇ ಒಂದು ಸರಿ ಬಂದು ಇಲ್ಲಿರ್ತೀವಿ, ಎವ್ರಿ ಸಂಡೇ ಸ್ಯಾಟರ್ಡೇ ಆ ಥರ ವೀಕೆಂಡ್ಸಲ್ಲಿ ಬಂದಿರ್ತೀವಿ. ಅಂಥ ಟೈಮಲ್ಲಿ ಬಂದರೆ ನಾವು ಮಾರೋದಕ್ಕೆ ರೆಡಿ, ಆಳುಗಳಿದ್ದಾಗ ನಾವು ಮಾರೋದಕ್ಕೆ ಹೋಗೋಲ್ಲ. ಸೊ ಅವಾಗ ಏನು ಮಾಡಬೇಕಂದ್ರೆ ಯಾರನ್ನ ಹೋಲ್ಸೇಲಾಗಿ ತೆಗಿತೀನಿ, ಒಂದು 10 ಕುರಿ 11 ಕುರಿ ಎಲ್ಲ ತೆಗಿತೀನಿ, ಜಾಸ್ತಿ ತೆಗಿತೀನಿ ಅಂತಂದರೆ ನಮ್ಮ ಅಪ್ಪ ನಮ್ಮ ತಂದೆಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಅಕಸ್ಮಾತ್ ಇಂಥ ದಿನ ಬರ್ತೀನಿ ಇಂಥ ಟೈಮ್ಗೆ ಅಂತಂದರೆ ಅವ್ರು ಬಂದು ನೋಡಿಕೊಂಡು ಮಾತಾಡಿಕೊಂಡು ಇಷ್ಟ ಆದರೆ ತೊಗೊಂಡು ಹೋಗೋ ಪರಿಸ್ಥಿತಿಯಲ್ಲಿ ಇದ್ದರೆ ಅವರು ತೊಗೊಂಡು ಮಾತಾಡಿಕೊಂಡು ಹೋಗ್ಬೋದು. 9379177272.